ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ವೀರ ಸಿಂಧೂರ ಲಕ್ಷ್ಮಣ ಅವರ ಅಭಿಮಾನಿಗಳು ನಗರದಲ್ಲಿ ಇರುವ ರೈಲ್ವೆ ನಿಲ್ದಾಣಕ್ಕೆ ಶೂರ ವೀರ ಸಿಂಧೂರ ಲಕ್ಷ್ಮಣ ಎಂದು ನಾಮಕರಣ ಮಾಡಬೇಕು ಎಂದು ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ನೌಕರರ ಒಕ್ಕೂಟದಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ಮುಖಾಂತರ ಮನವಿ ಸಲ್ಲಿಸಿದರು. ಕರ್ನಾಟಕದ ರಾಬಿನ್ಹುಡ್ ಕನ್ನಡಿಗ ವೀರ ಸ್ವತಂತ್ರ ಹೋರಾಟಗಾರ ದೇಶ ಪ್ರೇಮಿ ಶೂರವೀರ ಸಿಂಧೂರ ಲಕ್ಷ್ಮಣ ಅವರ ಹೆಸರನ್ನು ಬೆಳಗಾವಿ ರೈಲ್ವೆ ನಿಲ್ದಾಣಕ್ಕೆ ಹೆಸರಿಡಬೇಕು ಮತ್ತು ಬೆಳಗಾವಿ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಶೂರವೀರ ಸಿಂಧೂರ ಲಕ್ಷ್ಮಣ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ನಾವು ಕೇಂದ್ರ ರೈಲ್ವೆ ಸಚಿವರಾದಂತಹ ಅಶ್ವಿನಿ ವೈಷ್ಣವ ಅವರಿಗೆ ನಾವು ಬೆಳಗಾವಿ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಸಿಂಧೂರ ಲಕ್ಷ್ಮಣ ಅವರು ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅವ್ರನ್ನ ವೀರ ಸ್ವತಂತ್ರ ಹೋರಾಟಗಾರ ಅಂತ ಪರಿಗಣಿಸ್ತಾರೆ. ಸಿಂಧೂರ ಲಕ್ಷ್ಮಣ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಸಿಂಧೂರು ಗ್ರಾಮದಲ್ಲಿ ಜನಿಸಿದರು. ಅವರು ಮೂಲತಃ ವಾಲಿಕಾರಿಕೆ ವೃತ್ತಿಯಲ್ಲಿ ಅವರನ್ನು ತೊಡಗೊಂಡಿಸಿಕೊಂಡಿದ್ದರು. ಸಿಂಧೂರು ಲಕ್ಷ್ಮಣ ಅವರು ಬ್ರಿಟಿಷರು ಏನು ಜನರಿಂದ ಹೆಚ್ಚಿನ ಕಂದಾಯ ಹಣವನ್ನು ವಸೂಲಿ ಮಾಡ್ತಾಯಿದ್ರು, ಅದರ ವಿರುದ್ಧ ತೊಡೆತಟ್ಟಿ ನಿಂತಹ ಇನ್ನೊಬ್ಬ ಮಹಾ ಹೋರಾಟಗಾರ ಅಂದರೆ ಸಿಂಧೂರು ಲಕ್ಷ್ಮಣ. ಸಿಂಧೂರು ಲಕ್ಷ್ಮಣ ಅವರಿಗೆ ನಮ್ಮ ರಾಜ್ಯದಲ್ಲಿ ಹಾಗೂ ಇಡೀ ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಹಾಗೂ ಗೌರವ ಸಿಗಬೇಕಂತ ನಾವು ಸಮಸ್ತ ದೇಶ ಪ್ರೇಮಿ ಅಭಿಮಾನಿಗಳಿಂದ ಹಾಗೂ ಸಿಂಧೂರು ಲಕ್ಷ್ಮಣ ಅಭಿಮಾನಿಗಳಿಂದ ನಾವು ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಬೆಳಗಾವಿ ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಹೇಗೆ ಮಾಡಬೇಕಂದ್ರೆ ದಿನನಿತ್ಯ ಲಕ್ಷಾಂತರ ಜನ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ. ಅವರಿಗೆ ಇನ್ನೂ ಸಿಂಧೂರು ಲಕ್ಷ್ಮಣ ಅವರಿಗೆ ಇತಿಹಾಸ ಕಲೆ ಹಾಕಿದಾಗ ಅವರ ಚರಿತ್ರೆ ಅವರ ದೇಶಕ್ಕೆ ಕೊಟ್ಟಂಥ ಕೊಡುಗೆ ತ್ಯಾಗ ಪ್ರತಿಯೊಬ್ಬರಿಗೆ ಅರ್ಥ ಆಗೋ ದೃಷ್ಟಿಯಿಂದ ನಾವು ಬೆಳಗಾವಿ ರೈಲ್ವೆ ನಿಲ್ದಾಣಕ್ಕೆ ಸಿಂಧೂರು ಲಕ್ಷ್ಮಣ ಅವರ ಹೆಸರನ್ನು ನಾಮಕರಣ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ತಮ್ಮ ಹೆಸರು? ನಮ್ಮ ಹೆಸರು ಮಹೇಶ್.